ಮುಕೇಶ್ ಅಂಬಾನಿ. ಇವರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು, ಏಕೆ ಅಂದರೆ ಇವರು ಭಾರತದ ಅತಿದೊಡ್ಡ ಧನವಂತರು. ಆದರೆ ಇವರ ಸಹೋದರನಾದ ಅನಿಲ್ ಅಂಬಾನಿ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಏಕೆ ಅಂದರೆ ಇವರು ಧನವಂತರಲ್ಲ. ನಮ್ಮ ಬ್ರೈನ್ ಯಾವಾಗಲೂ ಸಕ್ಸಸ್ ಬಗ್ಗೆನೇ ಯೋಚನೆ ಮಾಡುತ್ತೆ, ಆದ್ದರಿಂದ ನಮಗೆ ಸಕ್ಸಸ್ಫುಲ್ ಪರ್ಸನ್ಸೇ ಹೆಚ್ಚಾಗಿ ನೆನಪಿಡ್ತಾರೆ. ಆದರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ಫೇಲ್ಯೂರ್ ಆದ ವ್ಯಕ್ತಿಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಈ ವಿಡಿಯೋದಲ್ಲಿ ನಾವು ಮುಕೇಶ್ ಅಂಬಾನಿ ಸಹೋದರನಾದ ಅನಿಲ್ ಅಂಬಾನಿ ಹೇಗೆ ಫೇಲಾದರು ಅಂತ ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಅನಿಲ್ ಅಂಬಾನಿ ತನ್ನ ಮನೆಯಿಂದ ಆಫೀಸ್ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಿದ್ರು. ತನ್ನ ಹೆಂಡತಿಗೆ ಬರ್ತ್ಡೇ ಗಿಫ್ಟಾಗಿ 400 ಕೋಟಿ ಬೆಲೆ ಬಾಳುವ ಬೋಟನ್ನು ಕೊಡ್ತಾರೆ. 2008ರಲ್ಲಿ $42 ಬಿಲಿಯನ್ನಿಂದ ಪ್ರಪಂಚದಲ್ಲೇ 6ನೇ ಅತಿದೊಡ್ಡ ಧನವಂತರಾಗಿದ್ದರು. ಆದರೆ ಆನಂತರ ಮುಂದಿನ 10 ವರ್ಷಗಳಲ್ಲಿ ನಡೆದ ಪರಿಣಾಮಗಳ ಕಾರಣದಿಂದ ಅವರ ಪರಿಸ್ಥಿತಿ ಭೀಕರವಾಗಿ ಬದಲಾಗುತ್ತೆ. ಅವರ ವ್ಯಾಪಾರ ಸಾಮ್ರಾಜ್ಯವೆಲ್ಲ ಪತನವಾಗಿ ಹೋಗುತ್ತೆ. ಧನವಂತನಾಗಿದ್ದ ಅನಿಲ್ ಅಂಬಾನಿ ಸಾಲಗಾರನಾಗಿ ಬದಲಾಗ್ತಾನೆ. ಇವರ ಈ ಪತನಕ್ಕೆ ಕಾರಣಗಳೇನು ಅಂತ ಈಗ ನೋಡೋಣ. July 6, 2002ರಲ್ಲಿ ಧೀರುಭಾಯ್ ಅಂಬಾನಿ ಸತ್ತು ಹೋಗ್ತಾರೆ. ಒಂದು ಕಾಲದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಧೀರುಭಾಯ್ ಅಂಬಾನಿ ಸಾಯೋ ಸಮಯಕ್ಕೆ ಸರಿಯಾಗಿ 25,000 ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿರ್ತಾರೆ. ಇವರ ಮರಣಾನಂತರ ಇವರ ಇಬ್ಬರು ಮಕ್ಕಳು 2 ತಿಂಗಳುಗಳ ಕಾಲ ವ್ಯಾಪಾರವನ್ನು ಮುಂದುವರಿಸ್ತಾರೆ. ಆದರೆ 3 ಕಾರಣಗಳಿಂದ ಇವರಿಬ್ಬರು ಬೇರೆಯಾಗ್ತಾರೆ. ಧೀರುಭಾಯ್ ಅಂಬಾನಿ ಸಾಯೋದಕ್ಕಿಂತ ಮುಂಚೆ ಯಾವುದೇ ವಿಲ್ಲನ್ನು ಬರೆದಿರಲಿಲ್ಲ, ತಮ್ಮ ವ್ಯಾಪಾರವನ್ನು ತಮ್ಮ ಇಬ್ಬರು ಮಕ್ಕಳಿಗೆ ಭಾಗ ಮಾಡಲಿಲ್ಲ. ಇದರಿಂದ ವ್ಯಾಪಾರದಲ್ಲಿ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಪ್ರಾರಂಭವಾಗುತ್ತೆ. ಮುಕೇಶ್ ಅಂಬಾನಿ ಟೆಲಿಕಾಂ ರಂಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಅನಿಲ್ ಅಂಬಾನಿ ಪವರ್ ಜನರೇಷನನ್ನು ಬೆಳೆಸಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ರಿಲಯನ್ಸ್ ಕಂಪನಿ ಹತ್ರ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡುವಷ್ಟು ಹಣ ಮಾತ್ರ ಇದೆ. ಕೊನೆಗೆ ರಿಲಯನ್ಸ್ ಟೆಲಿಕಾಂ ಸಂಸ್ಥೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅನಿಲ್ ಅಂಬಾನಿ ಈ ವಿಷಯದಲ್ಲಿ ತುಂಬ ಸಂಕಟ ಪಡ್ತಾರೆ. ಅದೇ ರೀತಿ ಅನಿಲ್ ಅಂಬಾನಿ ಅವರ ಲೈಫ್ ಸ್ಟೈಲ್ ಕೂಡ ಇವರಿಬ್ಬರ ಮಧ್ಯೆ ದೂರ ಬೆಳೆಯೋದಕ್ಕೆ ಇನ್ನೊಂದು ಕಾರಣ ಆಗುತ್ತೆ. ಅನಿಲ್ ಅಂಬಾನಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ, ರಾಜ್ಯಸಭೆಗೆ MP ಆಗಿ ಕಾಲಿಡ್ತಾರೆ. ಅದೇ ರೀತಿ ಸಿನಿನಟಿ ಟೀನಾ ಮುನಿಮ್ ಅವರನ್ನು ಮದುವೆಯಾಗುವ ವಿಷಯದಲ್ಲೂ ಕೂಡ ಕುಟುಂಬದಲ್ಲಿ ಗಲಭೆಗಳು ಬರುತ್ತೆ. ಅದೇ ರೀತಿ ಅನಿಲ್ ಅಂಬಾನಿ ಬಾಲಿವುಡ್ಗೆ ಮತ್ತು ರಾಜಕೀಯಕ್ಕೆ ಹತ್ತಿರ ಆಗ್ತಿರೋದು ಮುಕೇಶ್ ಅಂಬಾನಿಗೆ ಇಷ್ಟ ಆಗಲಿಲ್ಲ. ಈ ರೀತಿ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಜಾಸ್ತಿ ಆದ ಕಾರಣ ಅವರ ತಾಯಿ ಕೋಕಿಲಾಬೆನ್ ತಮ್ಮ ಆಸ್ತಿಯನ್ನು ಇಬ್ಬರಿಗೂ ಸಮಾನವಾಗಿ ಹಂಚಬೇಕು ಅಂತ ಅಂದುಕೊಳ್ಳುತ್ತಾರೆ. ಈ ರೀತಿ June 18, 2005ರಲ್ಲಿ ಆಸ್ತಿ ಹಂಚಿಕೆ ಬಗ್ಗೆ ಬಹಿರಂಗವಾಗಿ ಪ್ರಕಟಣೆ ಮಾಡುತ್ತಾರೆ. ಈ ರೀತಿ ಮುಕೇಶ್ ಅಂಬಾನಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು IPCL ಸಿಗುತ್ತೆ. ಆನಂತರ ಇವೆರಡೂ ಸೇರಿ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿ ಬದಲಾಗುತ್ತೆ. ಕ್ರೂಡ್ ಆಯಿಲ್ ರಿಫೈನರಿ, ಪೆಟ್ರೋಕೆಮಿಕಲ್, ಗ್ಯಾಸ್, ಇದು ಈ ಕಂಪನಿಯ ಕೆಲಸ. ಮತ್ತೊಂದು ಕಡೆ ಅನಿಲ್ ಅಂಬಾನಿಗೆ ರಿಲಯನ್ಸ್ ಕಮ್ಯುನಿಕೇಷನ್, ರಿಲಯನ್ಸ್ ಕ್ಯಾಪಿಟಲ್, ರಿಲಯನ್ಸ್ ಪವರ್ ಇವೆಲ್ಲ ಇವರಿಗೆ ಸಿಗುತ್ತೆ. ಇವೆಲ್ಲ ಬೆರೆತು ಅನಿಲ್ ಧೀರುಭಾಯ್ ಅಂಬಾನಿ ಗ್ರೂಪ್ ಆಗಿ ಬದಲಾಗುತ್ತೆ. ಮುಕೇಶ್ ಅಂಬಾನಿಗೆ ಭಾರಿ ಲಾಭಗಳನ್ನು ತರುತ್ತಿರುವ ಕಂಪನಿ ಇದೆ. ಇನ್ನೊಂದು ಕಡೆ ಅನಿಲ್ ಅಂಬಾನಿಗೆ ಹೋಲಿಸಿದರೆ ಮುಕೇಶ್ ಅಂಬಾನಿಗಿಂತ ಕಮ್ಮಿ ಲಾಭಗಳು ಬರುತ್ತೆ. ಆದರೆ ಭವಿಷ್ಯದಲ್ಲಿ ಹೆಚ್ಚು ಲಾಭಗಳು ಬರುವ ಅವಕಾಶ ತುಂಬ ಜಾಸ್ತಿ ಇತ್ತು. ಈಗ ಅನಿಲ್ ಅಂಬಾನಿ ಎಷ್ಟಾದರೂ ಇನ್ವೆಸ್ಟ್ ಮಾಡಲು ಸಿದ್ಧವಾಗಿದ್ದಾರೆ. ಆದ್ದರಿಂದಲೇ ಸೆಟಲ್ಮೆಂಟ್ ಆದ ಮರುದಿನವೇ ಅವರ ಕಂಪನಿಯಲ್ಲಿ ಹೊಸ ಪ್ರಾಜೆಕ್ಟನ್ನು ಅನೌನ್ಸ್ ಮಾಡ್ತಾರೆ. 80,000 ಕೋಟಿಯಲ್ಲಿ ಪವರ್ ಜನರೇಷನ್ ಪ್ಲ್ಯಾಂಟನ್ನು ನಿರ್ಮಿಸುವ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. 2,000 ಕೋಟಿ ರೂಪಾಯಿಗಳನ್ನು ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರ ಜೊತೆ ಎಂಟರ್ಟೈನ್ಮೆಂಟ್ ರಂಗದಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ಸನ್ನು ಸ್ಟಾರ್ಟ್ ಮಾಡಲು 1,000 ಕೋಟಿ ಸಾಲ ಕೂಡ ಮಾಡ್ತಾರೆ. ಸ್ವಲ್ಪ ದಿನಗಳಲ್ಲೇ ರಿಲಯನ್ಸ್ ಕಮ್ಯುನಿಕೇಷನ್ IPO ಓಪನ್ ಮಾಡ್ತಾರೆ. ಮತ್ತೊಂದು ಕಡೆ ಮುಕೇಶ್ ಅಂಬಾನಿ ಯಾವುದೇ ಅನೌನ್ಸ್ಮೆಂಟನ್ನು ಮಾಡಲಿಲ್ಲ, ಸೈಲೆಂಟಾಗಿ ತನ್ನ ಪೆಟ್ರೋಕೆಮಿಕಲ್ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾ ಮುಂದೆ ಹೋಗ್ತಾರೆ. ರೀಟೇಲ್ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. ಇವರಿಬ್ಬರೂ ಬೇರೆಯಾದ ಮೊದಲನೇ ವರ್ಷದಲ್ಲಿ ಇವರ ಲಾಭಗಳು ಕೂಡ ತುಂಬ ಬೆಳೆಯುತ್ತೆ. ಮುಕೇಶ್ ಅಂಬಾನಿ ನೆಟ್ವರ್ತ್ $8.5 ಬಿಲಿಯನ್ನಿಂದ $20 ಬಿಲಿಯನ್ಗೆ ಬೆಳೆಯುತ್ತೆ. ಮತ್ತೊಂದು ಕಡೆ ಅನಿಲ್ ಅಂಬಾನಿ ನೆಟ್ವರ್ತ್ $5.7 ಬಿಲಿಯನ್ನಿಂದ $18.2 ಬಿಲಿಯನ್ಗೆ ಬೆಳೆಯುತ್ತೆ. ಇದರಿಂದ ಪ್ರಪಂಚದಲ್ಲೇ 18ನೇ ದೊಡ್ಡ ಧನವಂತರಾಗ್ತಾರೆ. ಆದರೆ ಈ ಲಾಭಗಳಿಂದ ಇವರು ಸಂತೋಷವಾಗಿಲ್ಲ, ಏಕೆ ಅಂದರೆ ಇವರ ಸಹೋದರ ಇವರಿಗಿಂತ ಹೆಚ್ಚು ಲಾಭವನ್ನು ಗಳಿಸ್ತಿದ್ದಾರೆ. ಈ ರೀತಿ 2008ರಲ್ಲಿ ತನ್ನ 2ನೇ ಕಂಪನಿಯಾದ ರಿಲಯನ್ಸ್ ಪವರ್ IPOವನ್ನು ಓಪನ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ರಿಲಯನ್ಸ್ ಪವರ್ 12 ವಿಭಿನ್ನವಾದ ಪ್ರಾಜೆಕ್ಟನ್ನು ಮಾಡ್ತಿದೆ. ಈ 12 ಪ್ರಾಜೆಕ್ಟ್ಗಳಲ್ಲಿ ಅನಿಲ್ ಅಂಬಾನಿ ಅವರ ಕನಸಿನ ಪ್ರಾಜೆಕ್ಟಾದ ದಾದ್ರಿ ಪ್ರಾಜೆಕ್ಟ್ ಕೂಡ ಇದೆ.
ಇದರಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನು ಬಳಸಿ ಸುಮಾರು 7480 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡಬೇಕು ಅನ್ನೋದೇ ಇವರ ಪ್ಲ್ಯಾನ್. ಇದು ಆ ಸಮಯದಲ್ಲಿ ಪ್ರಪಂಚದಲ್ಲೇ ಅತಿದೊಡ್ಡ ಪವರ್ ಪ್ರಾಜೆಕ್ಟ್ ಆಗಿ ಬದಲಾಗಲಿದೆ. ಭವಿಷ್ಯತ್ತಿನಲ್ಲಿ ಈ ಕಂಪನಿ ಚೆನ್ನಾಗಿ ಬೆಳೆಯುವ ಅವಕಾಶಗಳು ಕೂಡ ಕಾಣಿಸ್ತಿದೆ. ಈ ಕಂಪನಿ IPO ಲಾಂಚ್ ಮಾಡಿದ ಮೊದಲ ದಿನದಲ್ಲೇ ಪೂರ್ತಿಯಾಗಿ ಸಬ್ಸ್ಕ್ರೈಬ್ ಆಗುತ್ತೆ, ಸುಮಾರು 11,500 ಕೋಟಿ ಶೇಖರಣೆಯಾಗುತ್ತೆ. ಅದೇ ರೀತಿ ದೇಶದಲ್ಲೇ ಅತಿದೊಡ್ಡ ಟೆಲಿಕಾಂ ಕಂಪನಿಯಾಗಿ ಬದಲಾಗುತ್ತೆ. ಈ ರೀತಿ ಅನಿಲ್ ಅಂಬಾನಿ ಅವರ ನೆಟ್ವರ್ತ್ 18.2 ಬಿಲಿಯನ್ ಡಾಲರ್ಸ್ನಿಂದ $42 ಬಿಲಿಯನ್ಗೆ ಬೆಳೆಯುತ್ತೆ. ಈ ರೀತಿ ವೇಗವಾಗಿ ಆಲೋಚಿಸುತ್ತಾ ವೇಗವಾಗಿ ಇನ್ವೆಸ್ಟನ್ನು ಮಾಡ್ತಿದ್ರು. ಈ ರೀತಿ 2008 ಅನಿಲ್ ಅಂಬಾನಿ ಅವರ ಕಂಪನಿಯ ಲಾಭ 9,000 ಕೋಟಿಗೆ ಸೇರಿಕೊಳ್ಳುತ್ತೆ. ಆದರೆ ಇದರಲ್ಲಿ 75% ಲಾಭ ರಿಲಯನ್ಸ್ ಕಮ್ಯುನಿಕೇಷನ್ನಿಂದನೇ ಬರ್ತಿತ್ತು. ಆ ಸಮಯದಲ್ಲಿ ರಿಲಯನ್ಸ್ ಕಮ್ಯುನಿಕೇಷನ್ 2ನೇ ಅತಿದೊಡ್ಡ ಕಂಪನಿಯಾಗಿ ಲಾಭಗಳಲ್ಲಿ ನಡೀತಿತ್ತು. ಆದರೆ 2007 ವಡಾಫೋನ್ ಮತ್ತು ಏರ್ಟೆಲ್ ಎಂಟ್ರಿಯಿಂದ ರಿಲಯನ್ಸ್ ಕಮ್ಯುನಿಕೇಷನ್ ಮಾರ್ಕೆಟ್ ಶೇರ್ ಬಿದ್ದೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲಕ್ಕೆ ತಕ್ಕಂತೆ ಬಿಸ್ನೆಸ್ಸನ್ನು ಬದಲಾಯಿಸುವ ಪ್ರಯತ್ನವನ್ನು ಇವರು ಮಾಡಲಿಲ್ಲ. 2002 ಮೊಬೈಲನ್ನು ಮಾತಾಡೋದಕ್ಕೆ ಮಾತ್ರ ಬಳಸ್ತಿದ್ರು. ಆದ್ದರಿಂದ ಆ ಸಮಯದಲ್ಲಿ CDMA ಟೆಕ್ನಾಲಜಿಯನ್ನು ಬಳಸ್ತಿದ್ರು. ಆದರೆ ಆ ಟೆಕ್ನಾಲಜಿ 2G ಸ್ಪೀಡ್ಗೆ ಮ್ಯಾಚ್ ಆಗ್ತಿರಲಿಲ್ಲ, ಇನ್ನು 2G 3G ನೆಟ್ವರ್ಕ್ಗೆ ಸಪೋರ್ಟ್ ಕೂಡ ಮಾಡ್ತಿರಲಿಲ್ಲ. ಈ ರೀತಿ ಕಸ್ಟಮರ್ಗಳು ರಿಲಯನ್ಸನ್ನು ಬಿಟ್ಟು ಬೇರೆ ನೆಟ್ವರ್ಕನ್ನು ಯೂಸ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಮತ್ತೊಂದು ಬಾರಿ ಅನಿಲ್ ಅಂಬಾನಿ 1,000 ಕೋಟಿ ಸಾಲ ಮಾಡಿ GSM ಟೆಕ್ನಾಲಜಿಯನ್ನು ಬಳಸಬೇಕು ಅಂತ ಅಂದುಕೊಳ್ಳುತ್ತಾರೆ. ಆದರೆ ಅಷ್ಟೊತ್ತಿಗೆ ಲೇಟಾಗಿ ಹೋಗಿರುತ್ತೆ. ಅದೇ ರೀತಿ ಅನಿಲ್ ಅಂಬಾನಿ ಅವರ ಪವರ್ ಪ್ಲಾಂಟ್ಗೆ ಬೇಕಾಗಿರುವ ನ್ಯಾಚುರಲ್ ಗ್ಯಾಸ್ಗಾಗಿ ಅನಿಲ್ ಅಂಬಾನಿ ಮುಕೇಶ್ ಅಂಬಾನಿ ಅವರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಇದು ಇವರಿಬ್ಬರ ಮಧ್ಯೆ ಆಸ್ತಿ ಭಾಗ ಮಾಡಿದಾಗ ನಡೆದ ಒಪ್ಪಂದ. ಆದರೆ ಮುಕೇಶ್ ಅಂಬಾನಿ ಒಪ್ಪಂದದ ಪ್ರಕಾರ ಅಲ್ಲದೆ ಬೆಲೆಗಳನ್ನು ಜಾಸ್ತಿ ಮಾಡಿ ನ್ಯಾಚುರಲ್ ಗ್ಯಾಸನ್ನು ಸೇಲ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ರಿಲಯನ್ಸ್ ಪವರ್ ಇನ್ಪುಟ್ ಕಾಸ್ಟ್ ಬೆಳೆಯುತ್ತೆ, ಲಾಭಗಳು ಕಮ್ಮಿಯಾಗುತ್ತೆ. ಈ ವಿಷಯದ ಮೇಲೆ ಅನಿಲ್ ಅಂಬಾನಿ ಮುಕೇಶ್ ಅಂಬಾನಿ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಆನಂತರ ಆ ಕೇಸನ್ನು ಗೆಲ್ತಾರೆ. ಆದರೆ ಮುಕೇಶ್ ಅಂಬಾನಿ ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಮುಕೇಶ್ ಅಂಬಾನಿ ಕಡೆ ತೀರ್ಪನ್ನು ಕೊಡುತ್ತೆ. ಮತ್ತೊಂದು ಶಾಖೆ ಏನು ಅಂದರೆ 2004 ಉತ್ತರ ಪ್ರದೇಶದ ರಾಜಕೀಯ ಪವರನ್ನು ಬಳಸಿ ಅನಿಲ್ ಅಂಬಾನಿ 2,000 ಎಕರೆ ಭೂಮಿಯನ್ನು ರೈತರಿಂದ ಬಲವಂತವಾಗಿ ಕಿತ್ಕೊಂಡಿದ್ದಾರೆ ಅನ್ನೋ ಆರೋಪಣೆ ಬರುತ್ತೆ. ಈ ಭೂಮಿಯಲ್ಲಿ ಅನಿಲ್ ಅಂಬಾನಿ ದಾದ್ರಿ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ 1,000ಕ್ಕಿಂತ ಹೆಚ್ಚು ಜನ ರೈತರು ಅಲಹಾಬಾದ್ ಕೋರ್ಟ್ನಲ್ಲಿ ಅನಿಲ್ ಅಂಬಾನಿ ಮೇಲೆ ಕೇಸ್ ಹಾಕ್ತಾರೆ. ಸರ್ಕಾರ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಅಂತ ರೈತರ ಹತ್ರ ಭೂಮಿ ತೆಗೆದುಕೊಂಡು ಆನಂತರ ಆ ಭೂಮಿಯನ್ನು ಒಂದು ಪ್ರೈವೇಟ್ ಕಂಪನಿಗೆ ಮಾರಿದ್ದಾರೆ ಅಂತ ಆರೋಪಣೆ ಮಾಡ್ತಾರೆ. ಈ ರೀತಿ ಹೈಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೆ ರೈತರಿಗೆ ಅನುಕೂಲಕರವಾಗಿ ತೀರ್ಪು ಬರುತ್ತೆ. ಅನಿಲ್ ಅಂಬಾನಿ ರೈತರ ಭೂಮಿಯನ್ನು ಮತ್ತೆ ವಾಪಸ್ ಕೊಡಬೇಕು ಅಂತ ತೀರ್ಪು ಬರುತ್ತೆ. ಈ ರೀತಿ ಆ ಕಂಪನಿಯನ್ನೇ ಮುಚ್ಚಬೇಕಾಗುತ್ತೆ. ಇದರಿಂದ 1,000 ಕೋಟಿ ನಷ್ಟ ಕೂಡ ಬರುತ್ತೆ. 2015 ಹೊತ್ತಿಗೆ ರಿಲಯನ್ಸ್ ಕ್ಯಾಪಿಟಲ್ ಬಿಟ್ಟು ಉಳಿದ ಎಲ್ಲ ಕಂಪನಿಗಳು ನಷ್ಟದಲ್ಲಿ ಇರುತ್ತೆ. ಸುಮಾರು 1,00,000 ಕೋಟಿಗಿಂತ ಹೆಚ್ಚು ಸಾಲಕ್ಕೆ ಸಿಕ್ಕಾಕೊಳ್ತಾರೆ. ಇಷ್ಟು ನಷ್ಟ ಬಂದರೂ ಕೂಡ ಅನಿಲ್ ಅಂಬಾನಿ ಮತ್ತೆ 2,000 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾರೆ. ಇವರು ಇನ್ವೆಸ್ಟ್ ಮಾಡಿದ್ದು ಕೂಡ 6,700 ಕೋಟಿ ಸಾಲ ಇರುವ ಕಂಪನಿಯಲ್ಲಿ. ಆನಂತರ ಆ ಸಂಸ್ಥೆಯ ಹೆಸರನ್ನು ರಿಲಯನ್ಸ್ ಡಿಫೆನ್ಸ್ ಆಗಿ ಬದಲಾಯಿಸ್ತಾರೆ. ಈ ರಂಗದಲ್ಲಿ ಅನುಭವ ಇಲ್ಲದಿರುವ ಕಾರಣ ಇದರಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾರೆ. ಇದರ ಜೊತೆ ಜಿಯೋ ಎಂಟ್ರಿ ಕೂಡ ಇವರಿಗೆ ಭಾರಿ ನಷ್ಟವನ್ನು ತರುತ್ತೆ. ಈ ಕ್ರಮದಲ್ಲಿ 10 ಕೋಟಿ ಸಬ್ಸ್ಕ್ರೈಬರ್ಸನ್ನು ಕಳೆದುಕೊಳ್ಳುತ್ತಾರೆ. 2019 ಅನಿಲ್ ಅಂಬಾನಿ ಕಂಪನಿಯ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗುತ್ತೆ. ಅದೇ ರೀತಿ ಸ್ವೀಡಿಷ್ ಕಂಪನಿ ಅನಿಲ್ ಅಂಬಾನಿ ಮೇಲೆ ಕೇಸ್ ಹಾಕುತ್ತೆ. ಏಕೆ ಅಂದರೆ ರಿಲಯನ್ಸ್ ಕಮ್ಯುನಿಕೇಷನ್ ಸಂಬಂಧಪಟ್ಟ ಒಂದು ಕಾಂಟ್ರಾಕ್ಟ್ ಇವರ ಮಧ್ಯೆ ಇರುತ್ತೆ. ಈ ರೀತಿ ತುಂಬ ಕಾಲದಿಂದ ಅವರು ಹಣವನ್ನು ಅವರಿಗೆ ಕೊಡದೇ ಇದ್ದ ಕಾರಣ ಸುಪ್ರೀಂ ಕೋರ್ಟ್ ಒಂದು ತಿಂಗಳ ಒಳಗೆ 550 ಕೋಟಿ ಪೇ ಮಾಡಬೇಕು ಅಂತ ತೀರ್ಪನ್ನು ಕೊಡುತ್ತೆ. ಇಲ್ಲ ಅಂದರೆ 3 ವರ್ಷ ಜೈಲು ಶಿಕ್ಷೆ ಆಗ್ತೀವಿ ಅಂತ ಹೇಳುತ್ತೆ. ಆ ಸಮಯದಲ್ಲಿ ಮುಕೇಶ್ ಅಂಬಾನಿ ಆ 550 ಕೋಟಿಯನ್ನು ತೀರಿಸ್ತಾರೆ. ಇದರ ನಂತರ ಸಾಲ ಕೊಟ್ಟ ಬ್ಯಾಂಕ್ಗಳು ಮತ್ತೆ ರೀಪೇ ಮಾಡಬೇಕು ಅಂತ ಒತ್ತಡವನ್ನು ಇರುತ್ತೆ. ಈ ರೀತಿ 2021 ಹೊತ್ತಿಗೆ 20,000 ಕೋಟಿ ಸಾಲ ಆಗುತ್ತೆ. ಬ್ಯಾಂಕ್ಸ್ ಕೂಡ ಇವರ ಮೇಲೆ ಕೇಸ್ ಹಾಕುತ್ತೆ. ಇನ್ನು ತುಂಬ ಜನ ಇವರಿಗೆ ವಿದೇಶದಲ್ಲಿ ಆಸ್ತಿ ಇದೆ ಅಂತ ಹೇಳುತ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಇವರು ಸಾಲಗಾರರಾಗಿದ್ದಾರೆ. ಇಷ್ಟು ಸಾಲ ಮಾಡಿದರೂ ಕೂಡ ದೇಶವನ್ನು ಬಿಟ್ಟು ಬೇರೆ ಕಡೆ ಓಡೋಗ್ಲಿಲ್ಲ. ಎಷ್ಟೇ ಕಷ್ಟ ಬಂದರೂ ಏನೇ ಆದರೂ ಇಲ್ಲೇ ಇರಬೇಕು ಅಂತ, ಇಲ್ಲೇ ಬಿಸ್ನೆಸ್ ಮಾಡಬೇಕು ಅಂತ ನಮ್ಮ ದೇಶದಲ್ಲೇ ಇದ್ದಾರೆ.
ಇದು ಫ್ರೆಂಡ್ಸ್ ಅನಿಲ್ ಅಂಬಾನಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.